ನಾವು ನಮ್ಮ ದಾಳಿಂಬೆ ತೋಟಕ್ಕೆ ಅಕ್ಟೋಬರ್ 30ರಂದು ಹಾಗೂ ನವಂಬರ್ 4ರಂದು ಮೊದಲ ನೀರು ಕೊಟ್ಟಿದ್ದೆವು. ಆದರೆ ಹೊಸ ಎಲೆಗಳು ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕಾಗಿ ನಾವು ಗೈಡ್ಗೆ ಕೇಳಿದೆವು. ಗೈಡು ನಮಗೆ ಇನ್ನೊಂದು 4 ದಿನ ವೇಟ್ ಮಾಡಲು ಹೇಳಿದ್ದರು. ಆದರೆ ನವಂಬರ್ 7-8 ರಾತ್ರಿ ಚೆನ್ನಾಗಿ ಮಳೆಯಾಗಿದೆ, 4-5 ಇಂಚು ಹಸಿಯಾಗುವಷ್ಟು. ಇವತ್ತು ನೋಡಿದರೆ ಎಲ್ಲ ಗಿಡಗಳಲ್ಲಿಯೂ ಹೊಸ ಎಲೆಗಳು ಸ್ಟಾರ್ಟ್ ಆಗಿವೆ. ಈ ವರ್ಷ ಮಳೆಯೇ ಇಲ್ಲ, ಟೋಟಲಿ ಇದು ಬರಗಾಲ ಅನ್ನಬಹುದು. ಈ ಮಳೆಯೇ ಇಲ್ಲ, ಇದು ಎರಡನೆಯ ಮಳೆ ಅನ್ನಬಹುದು. ಈಗ 7 ಮತ್ತು 8 ಅಂದರೆ ಮೊನ್ನೆ ನಿನ್ನೆ ರಾತ್ರಿ ಮಳೆಯಾಗಿದ್ದರಿಂದ ನಿನ್ನೆ ಬಿಸಿಲು ಬಂದಿದೆ, ಇವತ್ತು ಬಿಸಿಲು ಬಂದಿದೆ. ಗಿಡಗಳು ಚಿಗುರು ಹೊಡೆದುಕೊಂಡಿವೆ, ಪ್ರತಿ ಗಿಡದಲ್ಲಿಯೂ ಚಿಗುರು ಕಾಣುತ್ತಿದೆ, ಗಮನಿಸಬಹುದು. ಇವೆಲ್ಲ ಹಳೆ ಎಲೆಗಳು, ಹೊಸ ಎಲೆಗಳನ್ನು ತೋರಿಸುತ್ತೇನೆ. ಹೊಸ ಎಲೆಗಳು ಚಿಕ್ಕದಾಗಿ ಈ ಥರ ಇವೆ. ಸ್ವಲ್ಪ ಗಿಡ ಹೇನುಗಳು ಸ್ಟಾರ್ಟ್ ಆಗಿವೆ. ಗಿಡ ಹೇನುಗಳು ಮುಂಚೆನೇ ಇತ್ತು, ಈಗ ಚಿಗುರಿನ ಮೇಲೆ ಹೂವು ತುಂಬ ಬಂದು ಇರುತ್ತವೆ ಮತ್ತು ಚಿಗುರಿನ ರಸವನ್ನು ಗಿಡ ಹೇನುಗಳು ಹೀರಿಕೊಳ್ಳುತ್ತವೆ. ಸೊ ಇವಾಗ ಎಲೆಗಳು ಬಂದಿರೋದರಿಂದ ನಾವು ಬಹಾರ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಬಹುದು ಅಂತ ಕಾಣುತ್ತೆ. ನಾನು ನನ್ನ ಗೈಡ್ಗೆ ಈ ವಿಡಿಯೋ ಮತ್ತು ಚಿತ್ರಗಳನ್ನು ಕಳಿಸಿಕೊಡುವೆ. ಸೊ ತುಂಬ ಸ್ವಲ್ಪ ಮಳೆಯಾಗಿರೋದರಿಂದ ನೆಲವೆಲ್ಲವೂ ವೆಟ್ಟಾಗಿದೆ. ಸೊ ಹೊಲದಲ್ಲಿ ತಿರುಗಾಡಿದರೆ ಕಾಲು ಹಸಿಯಾಗುತ್ತೆ, ಯಾಕಂದರೆ ಹುಲ್ಲಿನ ಮೇಲೆಲ್ಲ ನೀರು ಇದೆ. ಆದ್ದರಿಂದ ಕೆಲಸವೇನೂ ಇಲ್ಲ ಇವತ್ತು. ಸೊ ಈ ಹೊಲದ ಬಗ್ಗೆ ಹೇಳಿದೆ, ಈ ಹೊಲ ಸ್ವಲ್ಪ ಟ್ರ್ಯಾಂಗಲ್ ಶೇಪ್ನಲ್ಲಿದೆ. ಇದು ಟ್ರ್ಯಾಂಗಲ್ನ ಒಂದು ಕಾರ್ನರು, ಕೇವಲ 4 ರೋ ಇದೆ, ನೀವು ನೋಡ್ಬೋದು. 4, 1, 2, 3, 4 ಇದು ಒಂದು ಟ್ರ್ಯಾಂಗಲ್, ಟ್ರ್ಯಾಂಗಲ್ನ ಒಂದು ಕಾರ್ನರ್. ಈಗ ಫಸ್ಟ್ ರೋ ಅಥವಾ ಸೆಕೆಂಡ್ ರೋ, ಫಸ್ಟ್ 4-5 ರೋಸ್ ಅಂತ ತೆಗೆದುಕೊಂಡ್ರೆ ಅರೌಂಡ್ 80-85 ಗಿಡಗಳು ಕೂತಿವೆ ಒಂದು ರೋದಲ್ಲಿ ಕಂಟಿನ್ಯೂಸ್ ಆಗಿ, ಆ ಕಾರ್ನರಿಂದ ಈ ಕಾರ್ನರ್ಗೆ. ಸೊ ನಾವು ಮೇಲೆ ಹೋದಂತೆಲ್ಲ ಪ್ರತಿ ಗಿಡಕ್ಕೂ 2-3 ಗಿಡಗಳು ಕಡಿಮೆ ಆಗು, ಪ್ರತಿ ಸಾಲಿಗೂ 2-3 ಗಿಡಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಸೊ ಹೀಗೆ ಹೋಗುತ್ತಾ ಕೊನೆಗೆ ಲಾಸ್ಟ್ ರೋಗೆ, ಅದು ಆ ಅನದರ್ ಕಾರ್ನರ್ ಆಫ್ ಟ್ರ್ಯಾಂಗಲ್ದು, ಅಲ್ಲಿ ಒಂದೇ ಗಿಡ ಇದೆ ಒಂದು ಸಾಲಿನಲ್ಲಿ. ಅದಕ್ಕಿಂತ ಮುಂಚೆ 3 ಗಿಡಗಳು, ಅದಕ್ಕಿಂತ ಮುಂಚೆ 5 ಗಿಡ, ಹೀಗೆ ಪ್ರತಿ ಸಾಲಿಗೂ 2-3 ಗಿಡಗಳು ಇಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತೆ. ಇದು ಟ್ರ್ಯಾಂಗಲ್ ಇರೋದರಿಂದ ಸ್ವಲ್ಪ ಸ್ಪೇಸು ತುಂಬ ವೇಸ್ಟ್ ಆಗಿರುತ್ತದೆ. 2 ರೋಗಳ ಮಧ್ಯೆ ಟರ್ನಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಅದೇ ಸ್ಕ್ವೇರ್ ಆಗಿದ್ದರೆ ಸ್ಪೇಸ್ ವೇಸ್ಟೇಜ್ ಕಡಿಮೆ, ಮತ್ತು ಸೆಂಟ್ರಲಲ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡಿಕೊಳ್ಳಬಹುದು. ಈಗ ನಮಗೆ ಟ್ರ್ಯಾಂಗಲ್ ಆಗಿರೋದರಿಂದ ನಮ್ಮ ಶೆಡ್ಡು ಸ್ಪ್ರೇಗೆ ವಾಟ್ರು ಈ ಕಾರ್ನರಲ್ಲಿ ಇರುತ್ತದೆ. ಸ್ಪ್ರೇ ಮಾಡಲು ತುಂಬ ಲಾಂಗ್ ಡಿಸ್ಟೆನ್ಸ್ ಅನಿಸುತ್ತೆ, ತುಂಬ ಸಲ ಸ್ಪ್ರೇ ಎಲ್ಲೋ ಆ ಕಾರ್ನರಲ್ಲಿ ಮುಗಿದು ಹೋದರೆ ಇಲ್ಲಿವರೆಗೂ ಬರಬೇಕು ತುಂಬಿಸಿಕೊಳ್ಳಲು. ಇದು ಕೆಲವೊಂದು ತೊಂದರೆಗಳು ಇವೆ ಟ್ರ್ಯಾಂಗಲ್ ಶೇಪ್ನಲ್ಲಿದ್ದರೆ. ಹೊಲ ನಮಗೆ ಅದು ಗೊತ್ತಾಗಿರಲಿಲ್ಲ ಸ್ಟಾರ್ಟ್ ಮಾಡುವಾಗ, ಸ್ಟಾರ್ಟ್ ಮಾಡಿದ ಹಾಗೆ ಹಾಗೆ ಎಕ್ಸ್ಪೀರಿಯೆನ್ಸ್ ಆದ ಹಾಗೆ ಟ್ರ್ಯಾಂಗಲ್ ಶೇಪ್ನಲ್ಲಿರುವ ತೊಂದರೆಗಳು ಗೊತ್ತಾಗುತ್ತಾ ಹೋದವು. ಈ ಹೊಲಕ್ಕೆ ಲೈನಿಂಗ್ ಮಾಡಿಸೋದು, ಡ್ರಿಪ್ ಲೈನ್ ಮಾಡಿಸೋದು ತುಂಬ ಕಷ್ಟವಾಗಿತ್ತು. ಯಾಕಂದರೆ 2-3 ಜನ ಬಂದರೂ ನನಗೆ ಅವರು ಏನು ಹೇಳ್ತಿದ್ದಾರೆ ಅಂತಲೇ ಅರ್ಥ ಆಗಿರಲಿಲ್ಲ, ಯಾಕಂದರೆ ಎಲ್ಲವೂ ತಪ್ಪು ತಪ್ಪು ಅನ್ನಿಸ್ತಾ ಇತ್ತು. ಟ್ರ್ಯಾಂಗಲ್ ಇರೋದರಿಂದ ಮೇನ್ ಲೈನ್ ಎಲ್ಲಿ ಬರಬೇಕು, ಸಬ್ ಲೈನ್ ಎಲ್ಲಿ ಬರಬೇಕು, ಎಷ್ಟು ಲ್ಯಾಟ್ರಲ್ಗಳು ಬೇಕು, ಒಂದು ಲ್ಯಾಟ್ರಲ್ಗೆ ಎಷ್ಟು ಗಿಡಗಳು ಕೂಡಬೇಕು, ಅದು ಕನ್ವಿನ್ಸ್ ಆಗಿರಲಿಲ್ಲ. ಸೊ ಅವರು ಬರೋದು, ಕನ್ಸಲ್ಟೆಂಟ್ ಫೀ ತೊಗೊಳ್ಳೋದು, ಹೋಗೋದು, ಬಟ್ ಯಾವುದು ಸರಿಯಾಗಿ ವರ್ಕೌಟ್ ಆಗಿರಲಿಲ್ಲ. ಕೊನೆಗೆ
ಇಲ್ಲಿ ನಮ್ಮೂರಲ್ಲಿ ದ್ರಾಕ್ಷಿ ತೋಟಕ್ಕೆ ಒಬ್ಬರು ಮಾಡಿಸಿದ್ದಾರೆ, ಅವರು ರೆಫರೆನ್ಸ್ ಕೊಟ್ಟರು. ಆ ಹುಡುಗನನ್ನು ಕರೆಸಿದೆ. ಅವನು ಹೊಲವನ್ನು ನೋಡಿ, ಸರ್ ಒನ್ ಅವರ್ ಕೂತ್ಕೊಳ್ಳೋಣ ಪೇಪರ್ ಮೇಲೆ ಅಂತ ಅವನು ಹೊಲದ ಶೀಟನ್ನು ತರಿಸಲು ಹೇಳಿದ. ಹೊಲದ ಶೀಟನ್ನು ತೆಗೆದುಕೊಂಡು ಬಂದೆವು. ಅದರಲ್ಲಿ ಏನೇನು, ಯಾವ ಸೈಡ್, ಯಾವ ಹೊಲದ ಸೈಡು ಎಷ್ಟು ಇದೆ, ಅದರಲ್ಲಿ ಅಳತೆಗಳನ್ನು ತಗೊಂಡು ಪೇಪರ್ ಮೇಲೆ ಡ್ರಾ ಮಾಡಿ ಅದರ ಮೇಲೆ ವರ್ಕೌಟ್ ಮಾಡಿ ಲೈನಿಂಗು ಮತ್ತು ಈ ಸಬ್ ಲೈನು ಮೇನ್ ಲೈನು ಒಂದು ಡ್ರಿಪ್ಗೆ ಎಷ್ಟು ಬರಬೇಕು ಅದೆಲ್ಲವನ್ನು ಪೇಪರಲ್ಲಿ ವರ್ಕ್ ಮಾಡಿ ಅದನ್ನು ಹಾಕಿಕೊಟ್ಟನು. ಅದರಂತೆ ನಾವು ಜೆ ಸಿ ಬಿ ಮತ್ತು ಟ್ರ್ಯಾಕ್ಟರ್ಗಳಿಂದ ಮೇನ್ ಲೈನ್ಗೆ ತಯಾರಿ ಮಾಡಿಕೊಂಡೆವು. ಅಂದರೆ ಟ್ರ್ಯಾಂಗಲ್ ಇದ್ದರೆ ಪ್ರತಿಯೊಂದು ಸಾಲಿಗೂ ಗಿಡಗಳು ಕಡಿಮೆ ಆಗುತ್ತಾ ಹೋಗುವುದರಿಂದ ಜಜ್ಮೆಂಟ್ ಬೇಗ ಸಿಗಲ್ಲ, ಎಲ್ಲಿ ಬರಬೇಕು ಮೇನ್ ಲೈನು ಸಬ್ ಲೈನು. ಹೀಗಾಗಿ ಅದು ತುಂಬ ತೊಂದರೆಯ ಕೆಲಸವಾಗಿತ್ತು. ಬಟ್ ಹಳ್ಳಿಯ ಹುಡುಗ ಬಂದಿದ್ದರು, ಅವನಿಗೆ ಡ್ರಿಪ್ ಲೈನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಅನಿಸುತ್ತೆ. ಯಾಕೆಂದರೆ ಇಲ್ಲಿ ರೋ ಟು ರೋ ನೋಡಿ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳಬೇಕು. ರೋ ಟು ರೋ 14 ಫೀಟ್ ಇದೆ, ಗಿಡದಿಂದ ಗಿಡಕ್ಕೆ 10 ಫೀಟ್ ಇದೆ, ಅದರ ಕ್ಯಾಲ್ಕುಲೇಷನ್ನು ತೆಗೆದುಕೊಳ್ಳಬೇಕು. ಟ್ರಯಾಂಗಲ್ ಹೇಗೆ ಕಡಿಮೆ ಆಗುತ್ತಾ ಹೋಗುತ್ತಿದೆ ಅದರ ಕ್ಯಾಲ್ಕುಲೇಷನ್ನು ತೆಗೆದುಕೊಳ್ಳಿ. ಸ್ಕ್ವೇರ್ ಆಗಿದ್ದರೆ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಲ್ಕುಲೇಷನ್ ಇರುತ್ತೆ. ಟ್ರಯಾಂಗಲ್ ಶೇಪ್ನಲ್ಲಿರೋದರಿಂದ ಇದು ಸ್ವಲ್ಪ ತೊಂದರೆಯ ಕೆಲಸ ಆಗಿತ್ತು. ಸೊ ಆಮೇಲೆ ಎಲ್ಲವೂ ಸರಿ ಹೋಯಿತು. ಗಿಡ ಇಲ್ಲಿ ಹೊರಳಿಸುವಾಗ ಗಾಡಿ ಆಗಲಿ ಟ್ರ್ಯಾಕ್ಟರ್ ಆಗಲಿ ತುಂಬ ಸ್ಪೇಸು ವೇಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.